ಹಾಗೂ ಸಲಗ ಚಿತ್ರ ತೆರೆ ಮೇಲೆ ನೀವು ನೋಡ್ತಾ ಇದ್ರೆ ಅಲ್ಲಿ ದುನಿಯಾ ವಿಜಯ್ ಸರ್ ಅವರ ಮಾಸ್ ಲುಕ್ ಎಷ್ಟು ಅದ್ಭುತವಾಗಿ ಅವರ ಅಭಿಮಾನಿಗಳ ಕಣ್ಮನ ಸೆಳೀತು. ಅದೇ ರೀತಿ ನಾಯಕಿ ಸಂಜನಾ ಅವರ ಕ್ಯೂಟ್ನೆಸ್ ಕೂಡ ಕಾರಣ ಅಂತಾನೆ ಹೇಳಬೇಕು. ಈಗ ವೇದಿಕೆ ಮೇಲೆ ಯಶಸ್ಸಿನ ಪಾಲುದಾರರಾಗಿರುವಂತಹ ಚಿತ್ರದ ನಾಯಕಿ ಸಂಜನಾ ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಇನ್ನು ಚಿತ್ರದ ಮಾರ್ಕೆಟಿಂಗ್ ಹೆಡ್ ಪುನೀತ್ ಅವರಿದ್ದಾರೆ, ಪುನೀತ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಚಿತ್ರದ ಯಶಸ್ಸಿನ ಜೊತೆಗೆ ಈ ಕಾರ್ಯಕ್ರಮದ ಯಶಸ್ಸಿಗೂ ಕೂಡ ಕಾರ್ಯಕ್ರಮ ಪ್ಲಾನ್ ಮಾಡಿದಾಗಿಂದ ಇದುವರೆಗೂ ಜೊತೆಲಿರುವಂತಹ ಪುನೀತ್ ಸರ್ ಕೂಡ ಕಾರಣ. ಅಭಿನಂದನೆಗಳು ತಮಗೆ. ಸೊ ಸಂಜನಾ ಅವರು ಏನು ಹೇಳ್ತಾರೆ, ಈ ಒಂದು ಸಲಗ ಸಂಭ್ರಮ ಈ ಕಾರ್ಯಕ್ರಮ ಆಗತ್ತೆ ಅಂತ ನೀವ್ ಅನ್ಕೊಂಡಿದ್ರ ಚಿತ್ರ ಶುರು ಆದಾಗ? ಸೊ ಅವಾಗಿಂದ ಈಗ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ, ಎಷ್ಟು ಖುಷಿಯಾಗಿದ್ದೀವಿ? ಮೊದಲನೇದಾಗಿ ಎಲ್ರಿಗೂ ವೆಲ್ಕಮ್, ಥ್ಯಾಂಕ್ ಯು. ಎಲ್ರು ಬಂದಿರೋದಕ್ಕೆ ಶಿವಣ್ಣ ಸರ್, ಕಿಟ್ಟಿ ಸರ್, ಪ್ರೇಮ್ ಸರ್, ಗಣೇಶ್ ಸರ್, ಎಲ್ರಿಗೂ ಥ್ಯಾಂಕ್ ಯು. ಅಂಡ್ ಮೀಡಿಯಾ ಅವ್ರಿಗೆ ಕೂಡ ಸ್ಪೆಷಲ್ ಥ್ಯಾಂಕ್ಸ್. ಶಿವಣ್ಣ ನಿಮ್ಗೆ ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇದ್ರು. ನಿಮ್ ಎಲ್ಲರ ಬ್ಲೆಸ್ಸಿಂಗ್ಸ್ ಇಂದ, ಅಪ್ಪು ಸರ್ ಬ್ಲೆಸ್ಸಿಂಗ್ಸ್ ಇಂದ, ಮೀಡಿಯಾ ಅವ್ರ ಸಪೋರ್ಟ್ ಇಂದ, ಇಡೀ ಕರ್ನಾಟಕ ಜನತೆಯಿಂದ ಇವತ್ತು ಇಷ್ಟು ಸಕ್ಸಸ್ಫುಲ್ ಆಗಿ 100 ಡೇಸ್ ಕಂಪ್ಲೀಟ್ ಮಾಡಿದೆ. ಈಗಲೂ ನೆನಪಿದೆ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಏನು ಪ್ಲೀಸ್ ಹೆಂಗಾದ್ರಿ ಸಿನಿಮಾ ಓಡ್ಲಪ್ಪ ಚೆನ್ನಾಗ್ ಆಗಿ ಅಂತ ಪ್ರೇ ಮಾಡ್ಕೊಂಡು ನರ್ವಸ್ನೆಸ್ ಅಲ್ಲಿ ಮಾತಾಡಿದ್ದೆ. ಇವತ್ತು ಸಿಕ್ಕಾಪಡೆ ಖುಷಿ ಆಗತ್ತೆ ಸಕ್ಸಸ್ ಇವೆಂಟ್ ಮಾಡ್ತಾ ಇರೋದು. ನಮ್ಮ ಪ್ರೊಡ್ಯೂಸರ್ಸ್ಗೆ ಅಂಡ್ ವಿಜಯ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಕ್ಯಾಸ್ಟ್ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದೇ ರೀತಿ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಿ ಹೆಮ್ಮೆಯ ನಟಿ ಅನ್ನಿಸ್ಕೊಳ್ಬೇಕು ಅನ್ನೋದು ಈ ಚಿತ್ರದ ಮೂಲಕ, ಈ ಚಿತ್ರದ ಯಶಸ್ಸಿನ ಮೂಲಕ ನಮ್ಮ ಹಾರೈಕೆಗಳು. ಹಾಗೆ ಪುನೀತ್ ಸರ್ ತಾವು ಕೂಡ ನ್ಯೂಸ್ ಫಸ್ಟ್ ಪ್ರತಿಕ್ಷಣ.